हाय फ्रेंड्स एल्लरिगू नमस्ते ई होप नहीं तुम चेन्नागिदीर अंत भावस्ता बनी इवत्तिन ई सेशन ना स्टार्ट ई सेशन इंपॉर्टेंट आगिरतक्कंत सुद्दी निम्मेल्लरिगू तलुपिसबेकंत ई सेशन माड्ताइदीवि इदुवरेगू चानल सब्सक्राइब माड्कोंडिल्ल अन्नो हागिद्रे चानल सब्सक्राइब माड्कोळ्ळि निम्म फ्रेंड्स जोते एल्लर जोतेनू शेर माडि ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಇದುವರೆಗೂ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಹಾಗಾದರೆ ಬನ್ನಿ ಪಿ ಸಿ ಏಜ್ ರಿಯಲೈಸೇಷನ್ಗೆ ಸಂಬಂಧಪಟ್ಟಂತಹ ಹಲವಾರು ಬೆಳವಣಿಗೆಗಳು ದಿನ ದಿನೇ ಕಂಡು ಬರ್ತಾ ಇದೆ. ಅದರಲ್ಲಿ ಇವತ್ತು ಯಾರೆಲ್ಲ ಆಸ್ಪಿರೆಂಟ್ಸು ಪಿ ಸಿ ವಯೋಮಿತಿ ಹೆಚ್ಚಳ ಮಾಡಬೇಕಂತ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂತಹ ಕಷ್ಟಪಡ್ತಾ ಇರತಕ್ಕಂತಹ ಅಭ್ಯರ್ಥಿಗಳು ಮೀಡಿಯಾ ಜೊತೆ ಮಾತಾಡಿದ್ದಾರೆ. ಹಾಗಾದರೆ ಅದೇನಂತ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಬೇಜಾರ್ ಏನಂತಂದ್ರೆ ತಾವು ಇಷ್ಟು ವರ್ಷ ಕಷ್ಟಪಟ್ಟು ಎಕ್ಸಾಮ್ ಗೆಲ್ಲ ರೆಡಿ ಆಗಿದ್ರಿ, ಫಿಸಿಕಲ್ ರೆಡಿ ಆಗಿದ್ರಿ, ಈಗ ಅದಕ್ಕೆ ಅವಕಾಶ ವಂಚಿತರಾಗ್ತಾ ಇದ್ರಿ, ನೋವಾಗ್ತಿದ್ಯಾ? ಸರ್ ತುಂಬಾ ನೋವಾಗ್ತಿದೆ ಸರ್. ಯಾಕಂದ್ರೆ ಸರ್ ನಮ್ಮ ಮನೇಲಿ ಅಪ್ಪನೂ ಇಲ್ಲ ಅಣ್ಣತಮ್ಮಗಳು ಸರ್, ನಾವು ಹೆಣ್ಣು ಮಕ್ಕಳು, ನಮ್ಮ ಮನೇಲಿ ನಾವೇ ಆದರೆ ತಪ್ಪ ಸರ್, ನಂಬಿಟ್ರೆ ಆದ್ರೆ ಸರ್ ಸರ್ಕಾರದಲ್ಲಿ ಸರ್ ಏನಾದ್ರೂ ಗೊತ್ತಾ ಸರ್, ಬರೀ ವಿಳಂಬ ಮಾಡ್ತಾರೆ ಸರ್, ಹೊರತು ನಮಗೆ ಮಾಡ್ಕೊಡ್ತೀನಿ ಅಂತ ಭರವಸೆ ಮಾತು ಕೊಡ್ತಾರೆ ಸರ್. ಅಂದ್ಬಿಟ್ಟು ಆಯ್ತು ಮಾಡ್ತೀನಿ ಅಂತ ಹೇಳಿದಿಲ್ಲ ಸರ್ ನಮಗೆ. ನೋವು ಅರ್ಥ ಆಗ್ತಿದೆ ನಿಜ, ಬಟ್ ಈಗ ನಮ್ಮ ಕುಟುಂಬಕ್ಕೆ ಆಸರೆ ಆಗ್ಬೇಕು, ನಾವು ಪೊಲೀಸ್ ಆಗ್ಬೇಕು ಅಂತ ಕನಸು ಕಟ್ಕೊಂಡು ಹಳ್ಳಿಗೆ ಎಲ್ಲಿಂದಲೋ ಬಂದು ಓದಿ ನಿರಂತರವಾಗಿ ಅದಕ್ಕೆ ಇಷ್ಟಪಡ್ತಿದ್ರಿ ತಾವು. ನಿಜ ಸರ್, ನಿಜ ಸರ್. ಬಟ್ ತಾವು ನಿನ್ನೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಇದ್ರ ವಿಜೇಂದ್ರ ಅವ್ರಿಗೆ? ಹಾ ಸರ್ ಇದ್ರಿ ಸರ್, ಅವ್ರಿಗೂ ಮನವಿ ಕೊಟ್ಟಿ ಸರ್, ಅವ್ರ ಕಾಲು ಬಿದ್ದಿ ಸರ್, ಕಾಲು ಹಿಡಿದ್ವಿ. ಆಯ್ತು ನನ್ನ ಸಿ ಎಂ ಬಹಳ ಬಹಳ ನೋವಾಯ್ತು ನಮ್ಗೆ ಅದನ್ನ ನೋಡಿ. ಏನ್ ಹೇಳಿದ್ರು, ಏನ್ ಭರವಸೆ ಕೊಟ್ರು? ಆಯ್ತು ಸಿ ಎಂ ಜೊತೆ ಮಾತಾಡ್ತೀನಿ, ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಸರ್, ಅಷ್ಟೇ ಸರ್. ಈಗ ತಾವು ಈಗ ಸಿವಿಲ್ ಡಿ ಆರ್ ಕರೆದ್ರಲ್ಲ, ಅದಕ್ಕೆ ನಿಮ್ದು ಇದಾಗಿದೆಯಾ? ಹಾ ಸರ್ ಏಜ್ ಮುಗಿದಿದೆ ಸರ್ ನಮ್ದು ಸರ್. ಏನ್ ಗೊತ್ತಾ ಸರ್, ಅಲ್ಲ ಸರ್ ಏನ್ ಗೊತ್ತಾ ಸರ್, ಈ ಸರ್ಕಾರದಿಂದ ಎಷ್ಟು ವಿದ್ಯಾರ್ಥಿಗಳು ಸರ್ ಹೊರಗೆ ಬರ್ತಿದೆ ಸರ್ ಗೊತ್ತಾ? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಯಾರು ಹೊರಗೆ ಕಳ್ಸಂಗ ಸರ್, ನಮ್ಮ ಮನೇಲಿ ಕಳ್ಸಾರ ಅಂದ್ರೆ ನಾವು ಗ್ರೇಟ್ ಸರ್. ಮತ್ತೆ ನೋಡಿ ನಿಮ್ಮಲ್ಲ ನಿಮ್ಮ ನಿಮ್ಮ ಮಾತು ಕೇಳ್ತಾ ಇದ್ರೆ ಬಹಳ ನೋವಾಗ್ತಿದೆ. ಎಲ್ಲರೂ ಅರ್ಥ ನಮ್ಮ ಸರ್ಕಾರ ಅರ್ಥ ಮಾಡ್ಕೋಬೇಕು ಮೊದ್ಲು. ನೋಡಿ ನಿಮ್ಮ ಅದರಲ್ಲಿ ಎಷ್ಟೋ ಅಲ್ಲ ಸರ್, ನಮ್ಮ ಮನೇಲಿ ಯಾರು ದುಡಿಯಲ್ಲ ಸರ್, ನಮ್ಮ ಅಮ್ಮನ ಬಿಟ್ಟು ಅಪ್ಪನೂ ಇಲ್ಲ ಸರ್. ನಾವು 2 ವರ್ಷದಿಂದ ಧಾರವಾಡದಲ್ಲಿ ರೂಮ್ ಮಾಡ್ಕೊಂಡಿದ್ದೆ ಸರ್, ನಮ್ಗೆ 1 ರೂಪಾಯಿ ಕಷ್ಟ ಆಗಿದೆ ಸರ್ ಗೊತ್ತು. ಇವ್ರು ಕರಿ ಆಯ್ತು ನಾನು ಕರಿತೀನಿ ಅಂತಾರೆ ಸರ್. ಆಯ್ತು ಇನ್ವ ಸಚಿವರ ಕಡೆ ಹೋದ್ರೆ ಎಷ್ಟೋ ಸಚಿವರ ಕಡೆ MPಗಳ ಮನವಿ ಕೊಡಕ್ ಹೋಗಿದೆ ಸರ್ ನಾವು. ಅವ್ರೇನಂತಾರೆ ಗೊತ್ತು ಸರ್, ಮನವಿ ಇಸ್ಕೋತಾರೆ. ಆಯ್ತು ಹೇಳ್ತೀನಿ, ಪರಿಶೀಲನೆ ಮಾಡ್ತೀನಿ. ಬರೀ ಭರವಸೆ ಅಂತ ಕೊಡ್ತೀರ ಸರ್ ಹೊರತು ನಮಗೆ ಮಾಡ್ಕೊಡ್ತೀನಿ ಅಂತ ಒಂದು ಹೇಳ್ತೀನಿ ಸರ್. ಅವ್ರಿಗೆ ಗೊತ್ತಾ ಸರ್, ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಸ್ಪಷ್ಟವಾದ ಸ್ಪಷ್ಟನೆ ನೀಡುತ್ತೆ ಸರ್. ಮುಖ್ಯಮಂತ್ರಿಯವರು ಸರ್ ಸರ್ ಭೇಟಿ ಮಾಡ್ಸನ್ ಸರ್, ನಮ್ಗೆ ಭೇಟಿ ಮಾಡ್ಸಕ್ತಾ ಇಲ್ಲ ಸರ್. ಅವ್ರ ಹತ್ರನು ಕರ್ಕೊಂಡು ಹೋಗ್ತಿಲ್ಲ ಸರ್, ನಮ್ಗೆ ಗೊತ್ತು. ಯಾರು ನಮ್ಮ ಗಮನನೇ ತಗೋತಿಲ್ಲ ಸರ್ ನಮ್ದು. ಏನು ಮಾಡೋಕೆ ಸರ್ ಇವಾಗ, ಈಗ ಮನೆಗೆ ಹೋಗ್ತಾ ಹಾಗೋಗುವ ಪರಿಸ್ಥಿತಿನೂ ಇಲ್ಲ ಸರ್. ನಾವು ರೋಡಲ್ಲಿ ಇರೋ ಪರಿಸ್ಥಿತಿ ಇಲ್ಲ ಸರ್. ಸುಮ್ಮನೆ ನಮ್ಮ ಜೀವಕ್ಕೇನೋ ಸುಸೈಡ್ ಮಾಡ್ಕೋಬೇಕು ಅಂತ ಇದು ಪ್ಲಾನ್ ಹಾಕೊಳ್ಳಿ ಸರ್. ಮತ್ತೆ ಅಷ್ಟೇ ಸರ್, ಏನಿಲ್ಲ ಸರ್ ನಮ್ಮ ಜೀವನದಲ್ಲಿ. ಸರ್ ನಂದೊಂದು ದಯವಿಟ್ಟು ಸರ್ ರಿಕ್ವೆಸ್ಟ್ ಸರ್, ನೀವು ಹೆಂಗ್ ಮಾಡಿ ಸರ್ ನಮ್ಮ ಸಿ ಎಂ ಹತ್ರ ಕರ್ಕೊಂಡು ಹೋಗೋದ್ರೂ ಸ್ವಲ್ಪ ಪ್ಲಾನ್ ಮಾಡಿ ಸರ್. ಅಷ್ಟೇ ಸರ್, ಅವ್ರ ಮನೆ ಹತ್ರ ಹೋಗಿ ಸರ್ ಏನು ಮಾಡ್ತಾರೆ ಗೊತ್ತು ಸರ್, ನಮ್ಮಲ್ಲಿ ಬಿಡ್ತಿಲ್ಲ. 144 ಜಾಕ್ಷನ್ ಮಾಡ್ತಾರೆ ಸರ್, ನಮ್ಮ ಹೊರ ನಿಲ್ಲಿಸ್ತಾರೆ. ಅಷ್ಟೇ ಸರ್, ಭರವಸೆ ಅಂತೂ ಕೊಡ್ತಿದ್ದಾರೆ ಸರ್ ಹೊರತು. ಏನಿಲ್ಲ ಸರ್, ಏನು ಗೊತ್ತಾ ಸರ್, 10 ದಿನ ಸರ್ ನಮ್ಮ ಮನೆ ಬಿಟ್ಟು ಸರ್ ಮಠದಲ್ಲಿ ಊಟ ಮಾಡ್ತಿದ್ದೆ ಸರ್ ಗೊತ್ತು, ರೈಲ್ವೆ ಸ್ಟೇಷನಲ್ಲಿ ಮಾಡ್ಕೊಂಡಿದ್ದೇವೆ. ಅದನ್ನು ಬಿಟ್ಟು ಸರ್ ಇಷ್ಟು ಕಷ್ಟ ಅವ್ರಿಗೆ ಗೊತ್ತಾಗ್ತಿಲ್ಲ ಸರ್ ವಿದ್ಯಾರ್ಥಿರೋದು. ಕಣ್ಣೀರಾದ್ರೂ ಅವ್ರಿಗೆ ಅರ್ಥ ಆಗ್ಬೇಕು, ಅವ್ರಿಗೆ ಆ ಕಣ್ಣೀರ್ಗಾದ್ರೂ ಬೆಲೆ ಕೊಡ್ಬೇಕು ಅವರು. ಯಾಕಂದ್ರೆ ನೀವು ಲಕ್ಷಾಂತರ ಆಕಾಂಕ್ಷಿಗಳ ಕಣ್ಣೀರಿದೆ. ಅಲ್ಲ ಸರ್, ಬೇರೆ ಸ್ಟೇಟಲ್ಲಿ 2 ವರ್ಷ 3 ವರ್ಷ ಕೊಟ್ಟಿದೆ ಸರ್ ನಮ್ಮ ಸರ್ಕಾರ. ಏನಾಗಿದೆ ಸರ್, ವಿದ್ಯಾರ್ಥಿಗಳ ಜೀವನ ಬರೀ ಹಾಳು ಮಾಡೋಕೆ ಇದ್ದಾರೆ ನೋಡಿ ಸರ್ ಹೊರತು, ಅವ್ರು ಉದ್ದಾರ ಮಾಡೋಕೆ ಇಲ್ಲ ಸರ್. ಮುಂದೆ ನಮ್ಗೆ ಏನಾದ್ರೂ ಸರ್ ನಮ್ಗೆ ಏನಾದ್ರೂ ಸಹಾಯ ಮಾಡಕ್ ನೀವು ಹೆಲ್ಪ್ ಮಾಡಿ ಸರ್. 2 ವರ್ಷ ಏಜ್ ಆದ್ರೂ ಕೊಡು ಅಂತ ಹೇಳಿ ಸರ್ ದಯವಿಟ್ಟು. ಸರ್ ನಾವು ಅರಗ್ರ ಜ್ಞಾನೇಂದ್ರ ಸರ್ಗೆ ಫೋನ್ ಮಾಡ್ತೀವಿ ಸರ್, ಫೋನ್ ನಮ್ಗೆ ಪಿಕ್ ಮಾಡ್ತಿಲ್ಲ ಸರ್. ಫೋನ್ ಪಿಕ್ ಮಾಡಿದ್ರೆ ಏನಂತಾರೆ ಗೊತ್ತಾ ಸರ್, ನೀವು ಜಾಸ್ತಿ ಹಚ್ಚಿದ್ರೆ ನಿಮ್ ನಂಬರ್ ಸೇವ್ ಇರುತ್ತೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಇವಾಗ ಗೊತ್ತಾ ಸರ್, ಇಲ್ಲ ಸರ್ ನಿಜ ಸರ್. ಅಲ್ಲ ಸರ್ ನಾವು, ಅಲ್ಲ ಸರ್ ಅಲ್ಲ ಸರ್ ಇದೊಂದು ರಿಕ್ವೆಸ್ಟ್ ಸರ್, ಅಲ್ಲ ಸರ್ ಇದೊಂದು ರಿಕ್ವೆಸ್ಟ್ ಸರ್ ನನ್ನ ಕಡೆ.
ಸಮಾಧಾನ ಮಾಡ್ಕೊಳ್ಳಿ. ಕೇವಲ ನಿಮ್ಮೊಬ್ಬರ ಕಣ್ಣೀರಲ್ಲ, ಇಡೀ ರಾಜ್ಯದಂತ ಲಕ್ಷಾಂತರ ಸಂಖ್ಯೆಯ ಒಂದು ಆಕಾಂಕ್ಷಿಗಳ ಕಣ್ಣೀರು ಇದು. ಸರ್ಕಾರಕ್ಕೆ ಅಂತಹ ಕಣ್ಣೀರ ಶಾಪ ತಟ್ಟುವುದಿಲ್ವಾ? ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್ಕಾರ ಇಂತಹ ವಿಚಾರಗಳನ್ನು. ಅದ್ರ ಬಗ್ಗೆ ನಮಗೆ ನಿಖರವಾದ ಮಾಹಿತಿ ಇಲ್ಲ ಸರ್. ಆದ್ರೆ ನಮ್ಮ ಸರ್ಕಾರ ಎಲ್ಲೋ ಒಂದ್ ಕಡೆ ನಮ್ಮನ್ನ ಕಡೆಗಣಿಸಿದೆ ಸರ್. ಆಮೇಲೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ವಯೋಮಿತಿ ಜಾಸ್ತಿ ಮಾಡಿ ಅಲ್ಲಿನ ಯುವಕರನ್ನ ಬದುಕಿಗೆ ದಾರಿ ದೀಪ ಆಗ್ತಿದೆ ಸರ್ ಅಲ್ಲಿ ಸರ್ಕಾರಗಳು. ಅದೇ ನಮ್ಮ ಸರ್ಕಾರ ಮಾತೆತ್ತಿದ್ರೆ ನಾವು ಗುಜರಾತ್ ಉತ್ತರ ಪ್ರದೇಶ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಉತ್ತರ ಪ್ರದೇಶ ಗುಜರಾತ್ ಅಲ್ಲೂ ಕೂಡ ವಯೋಮಿತಿ ಜಾಸ್ತಿ ಇದೆ. ಆದ್ರೆ ನಮ್ಮ ಸರ್ಕಾರ ಯಾಕೆ ಸರ್ ಇದೆಲ್ಲ ಅವ್ರಿಗೆ ಕಾಣಿಸ್ತಿಲ್ವಾ? ಯಾಕೆ ಯುವಕರನ್ನ ಕಡೆಗಣಿಸ್ತಿದೆ? ಅಂದ್ರೆ ಇವ್ರು ವೋಟ್ ಬ್ಯಾಂಕ್ ಇದ್ದಿದ್ದೇ ಮಾಡ್ತಿದ್ರೆ ಎಂದು ಅನ್ಸುತ್ತೆ ಅಂತ ನಮ್ಗೆ. ಹೌದು ಹೌದು ಸರ್, 100% ಸರ್. ನೋಡಿ ಸರ್, ಈಗ ನೋಡಿ, ಈಗ ತಾವೇನು ಈಗ ಕನ್ಫರ್ಮ್ ಆಗಿದೆಯಲ್ಲ ಸರ್ ಸಿವಿಲ್ ಡಿಆರ್, ಅದಕ್ಕೆ ಅರ್ಜಿ ಹಾಕಿದ್ರ ಸರ್? ಇಲ್ಲ ಸರ್, ನಮ್ದು ಅಪ್ಲಿಕೇಶನ್ ತಗೊಂಡಿಲ್ಲ ಸರ್, ನಾವು ಹಾಕಿಲ್ಲ. ನಾವು ಅದೇ ಏಜ್ ಬಾರ್ ಆಗಿದೆ ಅಂತ. ಹಾ ಸರ್, ಏಜ್ ಬಾರ್ ಆಗಿದೆ ಸರ್ ನಮ್ದು. ಅಂದ್ರೆ ತಮ್ಮ ಬೇಡಿಕೆ ಈಗ ಸಾಮಾನ್ಯ ಕ್ಯಾಟಗರಿ 25 27 ಆಗ್ಬೇಕು, ಎಸ್ ಎಸ್ ಸಿ ಓಬಿಸಿ 27 29 ಆಗ್ಬೇಕಲ್ಲ? ಹೌದು ಸರ್, ಹೌದು ಸರ್. ಸರ್ ನಾವು ಸರ್ ಕಾನೂನು ವಿರುದ್ಧವಾಗಿ ಕೇಳ್ತಿಲ್ಲ ಸರ್. ರಾಘವೇಂದ್ರ ಅವ್ರ ಹತ್ರ ವರದಿ ಪ್ರಕರಣ ಕೂಡ 2 ವರ್ಷ ವಯೋಮಿತಿ ಸಡಿಲಿಕೆ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಆಮೇಲೆ ಅಕ್ಕಪಕ್ಕ ರಾಜ್ಯನ ಕೂಡ 2-3 ವರ್ಷ ವಯೋಮಿತಿ ಜಾಸ್ತಿ ಮಾಡಿದೆ. ನಾವು ಅದೇ ರೀತಿ ಮಾಡ್ಕೊಡಿ ಅಂತ ನಮ್ ಸರ್ಕಾರ ಕೇಳ್ತಿದೀವಿ. ಹೌದು ಅಲ್ಲ, ಈಗ ನೋಡಿ, ಸ್ವಂತ ಪ್ರಶ್ನೆ, ಈಗ ವಯೋಮಿತಿ ಹೆಚ್ಚಳ ಮಾಡಿದ್ರೆ ಹೌದು ಸರ್, 100% ಸರ್. ಈಗ ನಮಗೆ ವಯೋಮಿತಿ ಸಡಿಲಿಕೆ ಮಾಡಿಕೊಟ್ರೆ ನಮ್ಮನ್ನ ಸಡನ್ಲಿ ಅವರು ಹುದ್ದೆಗೆ ತುಂಬಿಕೊಳ್ಳೋದಿಲ್ಲ. ನಮಗೆ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ಎಕ್ಸಾಮ್ ಮಾಡ್ತಾರೆ. ನಾವು ಫಿಟ್ನೆಸ್ ಇದ್ರೆ ನಾವು ಮುಂದೆ ಹೋಗ್ತೀವಿ ಸರ್, ಇಲ್ಲಾಂದ್ರೆ ವಾಪಸ್ ಬರ್ತೀವಿ ನಾವು. ಕರೆಕ್ಟ್ ಕರೆಕ್ಟ್. ಮೊನ್ನೆ ಅಧಿವೇಶನದಲ್ಲಿ ಅರಗಜ್ಞಾನಂದ್ರು ಹೇಳ್ತಾ ಇದ್ರು, ಇಲ್ಲ 29-28 ಮೇಲೆ ಫಿಟ್ ಇರಲ್ಲ, ಫಿಟ್ ಇರೋ ಆಯ್ಕೆ ಆಗೋದು ಕಡಿಮೆ ಆಗುತ್ತೆ, ಈ ತರ ಹೇಳ್ತಾ ಇದ್ರು. ಹೌದು ಸರ್, ಹೌದು ಸರ್. ನೋಡಿದೆ ನಾವು ಸರ್, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರು ಒಂದು ನೆನಪಿರಲಿ ಸರ್, ಅವರು ಅವರು ಫಿಸಿಕಲ್ ಮಾಡೇ ಸರ್ ನಮ್ಮನ್ನು ತಗೊಳ್ಳೋದು. ಕರೆಕ್ಟ್, ಹೌದು. ಬಟ್ ಈಗ ಎಲ್ಲೋ ಒಂದು ಕಡೆ ಬಿಜೆಪಿ ಸರ್ಕಾರ ಇಂತಹ ವಿದ್ಯಾರ್ಥಿಗಳ ಜೊತೆ, ಅದು ಅವ್ರ ಭವಿಷ್ಯದ ಜೊತೆ ಚೆಲ್ಲಾಟ ಆಗ್ತಿದ್ಯಾ ಅಂತ ಇವೆಲ್ಲ ನೋಡ್ತಾ ಇದ್ರೆ ಸರ್, 100% ನಮ್ಮ ಸರ್ಕಾರ ಯುವಕರ ಜೀವನದಲ್ಲಿ ಆಟ ಆಡ್ತಿದೆ ಸರ್, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಇನ್ನೂ ಒಂದು ಸರ್, ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಬರ್ತಕ್ಕಂಥವ್ರು ಯಾರು ಶ್ರೀಮಂತರ ಮಕ್ಕಳಲ್ಲ ಸರ್, ಎಲ್ಲ ಗ್ರಾಮೀಣ ಭಾಗದ ಬಡವ್ರ ಮಕ್ಕಳು ಸರ್ ಬರ್ತಿರೋದು. ಅದು ನಮ್ಮ ಸರ್ಕಾರ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್ ಅದನ್ನ. ಅಲ್ಲ, ಕುಟುಂಬಕ್ಕೆ ಆಧಾರ ಆಗಿದಂತವ್ರು ಗ್ರಾಮೀಣ ಪ್ರದೇಶದ ನಮ್ಮೆಲ್ಲ ಅಭ್ಯರ್ಥಿಗಳು ಕೂಡ ಬಹಳ ಶ್ರಮ ಒಟ್ಟು ವಹಿಸ್ತಾ ಇದ್ದಾರೆ. ಹೌದು ಸರ್, ಹೌದು. ಕೋವಿಡ್ ಟೈಮ್ನಲ್ಲಿ ಇವರು ವರ್ಷ ತುಂಬಿಕೊಂಡ್ರೆ ಆಗ್ತಿರಲಿಲ್ಲ ಅನ್ಸುತ್ತಲ್ಲ ಸರ್? ಕೋವಿಡ್ ಟೈಮಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಸಿಆರ್ ಡಿಆರ್ 1 ವರ್ಷ 8 ತಿಂಗಳು ಯಾವುದೇ ರೀತಿಯ ಕಾಲ್ ಫಾರಂ ಮಾಡಿಲ್ಲ ಸರ್. ಹೌದು, KSISF ಕರ್ದಿಲ್ಲ, KSRP ಕರ್ದಿಲ್ಲ. ಸೊ ಪ್ರತಿ ವರ್ಷ ಕರಿತಾ ಬಂದಿದ್ದಿದ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗ್ತಿರ್ಲಿಲ್ಲ ಸರ್. ಸರ್ಕಾರದೇ ತಪ್ಪಿಡ್ಕೊಂಡು ಇವತ್ತು ನಮ್ಮನ್ನೇ ದೂರ ಮಾಡ್ತಿದ್ದಾರೆ ಸರ್. ನಿಜ 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 ಸರ್. ನಾವು ಯುವಕರು ಯಾರು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ರೋಡಿಗೆ ಇಳಿದು ದೊಡ್ಡ ದೊಡ್ಡ ಹೋರಾಟಗಳು ಸ್ಟಾರ್ಟ್ ಮಾಡಿಲ್ಲ. ಸೊ ಅದಕ್ಕೆ ಅವ್ರಿಗೆ ಆಗ ಅನಿಸ್ತಿದೆ ಸರ್. ಬೆಳಗಾವಿಲಿ ಅಷ್ಟೊಳಗಡೆ ಗಮನ ಸೆಳೆದಿಲ್ಲದೆ ಇದ್ರೆ ಏನೋ ವ್ಯಾಪಾರ ಹೇಳ್ಕೊಂಡು ಸರ್ಕಾರ ಈಗ ಇನ್ನೊಂದು 6-7 ತಿಂಗಳ ಚುನಾವಣೆ ಬಂದ್ಬಿಡುತ್ತೆ. ಹೌದು ಹೌದು ಸರ್. ಏಜ್ ರಿಲ್ಯಾಕ್ಸೇಷನ್ ನಮ್ಮ ಸರ್ಕಾರ ಮಾಡ್ಕೊಟ್ಟಿಲ್ಲ ಅಂದ್ರೆ 100% ಈಗ ಕೆಲವೇ ತಿಂಗಳುಗಳು ಮಾತ್ರ ಎಲೆಕ್ಷನ್ ಇದೆ ಸರ್. ನಾವು ತಕ್ಕ ಪಾಠ ಕಲಿಸ್ತೀವಿ ಸರ್, 100%, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಜ 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 ನಿಜ. ಬಟ್ ಈಗ 4-5 ವರ್ಷಗಳಿಂದ ನಿರಂತರ ಶ್ರಮವಹಿಸಿ ಓದಿರ್ತೀರಿ, ಇನ್ನು 2 ದಿನದ ಅರ್ಜಿ ಹಾಕ್ಲಿಕ್ಕೆ 2 ದಿನ ಅದೇ ಅದಕ್ಕಿಂತ ಮುಂಚೆನೆ ತಮ್ಮ ಏಜ್ ಬಾರ್ ಆಗ್ಬಿಟ್ಟಿರುತ್ತೆ, ಯಾವ ತರ ನೋವಾಗುತ್ತೆ, ಬೇಜಾರಾಗುತ್ತೆ ಅಂತ ಸರ್ ಒಂದೊಂದ್ ಸರಿ ಯೋಚನೆ ಮಾಡಿದ್ರೆ ಸರ್ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಸರ್. ನನ್ನ ಮಗ ನೌಕರಿ ಮಾಡ್ತಾನೆ, ಇವತ್ತಲ್ಲ ನಾಳೆ ಜಾಬ್ ತಗೊಳ್ತಾರೆ ಅಂತ. ಆದ್ರೆ ನಮ್ದು ಏಜ್ ಮುಗಿದು ಎಲ್ಲ ಒಂದ್ ಕಡೆ ಏನೋ ಮಾಡ್ಕೋಬೇಕು ಅಂತ ಅನ್ಸುತ್ತಾ? ಇನ್ನೊಂದ್ಸರಿ ಯೋಚನೆ ಮಾಡಿದ್ರೆ ಇವತ್ತಲ್ಲ ನಾಳೆ ವಯೋಮಿತಿ ಜಾಸ್ತಿ ಕೊಡ್ತಾರ ಅಂತ ಹೇಳಿ ಆ ಭರವಸೆ ಮೇಲೆ ಕೆಲವರು ಬದುಕ್ತಿದೀವಿ ಸರ್ ನಾವೆಲ್ಲ. ಯಾಕೆ ಸರ್ ನಮ್ ಸರ್ಕಾರಕ್ಕೆ ನಮ್ ಕಷ್ಟ ನಮ್ ನೋವು ಗೊತ್ತಾಗ್ತಿಲ್ಲ ಅವ್ರಿಗೆ? ಹೌದೌದು ಸರ್. ನಾವು ಬಸವರಾಜ ಬೊಮ್ಮಾಯಿ ಸರ್ ಹೋಮ್ ಮಿನಿಸ್ಟರ್ ಇದ್ದಾಗ ಅವ್ರ ಹತ್ರನು ಕೂಡ ನಾವು ಮನವಿ ಕೊಟ್ಟಿದ್ವಿ. ಅವ್ರ ಏನಂತ ಹೇಳಿದ್ರು, ನಾನೇನ್ CM ಅಲ್ವಾ, ನಾನ್ CM ಆದ್ರೆ ಮಾಡಬಹುದಾಗಿತ್ತು ಅಂತ ಬಸವರಾಜ ಬೊಮ್ಮಾಯಿ ಸರೇ ಹೇಳಿದ್ರು. ಇವತ್ತು ಪ್ರೆಸೆಂಟ್ ಸ್ವತಃ ಮುಖ್ಯಮಂತ್ರಿಗಳೇ ಅವ್ರು ಇದಾರೆ ಸರ್. ಸೊ ಇವತ್ ಯಾಕೆ ಸರ್ ನಮ್ ಕಷ್ಟ ಅವ್ರಿಗೆ ಅರ್ಥ ಆಗ್ತಿಲ್ಲ? ತಮ್ಮ ಮುಂದಿನ ಕಾನೂನು ಹೋರಾಟ ಅಥವಾ
ಸರ್ಕಾರದ ಗಮನ ಸೆಳೆಯುವಂತದ್ದು ಯಾವ ರೀತಿ ಆಗಿರುತ್ತೆ ಅಂತ? ಸರ್, ಉಗ್ರವಾದ ಹೋರಾಟ ನಾವು ಸ್ಟಾರ್ಟ್ ಮಾಡಲೇಬೇಕಾಗ್ತದೆ ಸರ್. ಇಲ್ಲಾಂದ್ರೆ ಸರ್ಕಾರ ನಮ್ಮ ಮಾತು ಕೇಳಲ್ಲ ಸರ್. ನಿಜ ನಿಜ ನಿಜ. ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ರೆ ನಿಜ ಅಲ್ಲಿ ಯಾವ ರೀತಿ ಯುವಕರಿಗೆ ಆದ್ಯತೆಯನ್ನು ಕೊಡ್ತಿದ್ರೆ ಅಂತ ಗೊತ್ತಾಗ್ತಿದೆ. ಬಟ್ ನಮ್ಮಲ್ಲಿ ಅದು ಕಡಿಮೆ ಅಂತ ಅನಿಸ್ತಾ ಇದೆ ಈ ಸರ್ಕಾರದಲ್ಲಿ. ಸರ್, ನಮ್ಮ ಸರ್ಕಾರ ಯುವಕರನ್ನ 100% ಕಡೆಗಣಿಸ್ತಿದೆ ಸರ್ ನಮ್ಮ ಸರ್ಕಾರ. ನಿಜ ನಿಜ ನಿಜ. ಥ್ಯಾಂಕ್ ಯು ಮಹೇಶ್ ಅವರೇ. ನೋಡಿ ಅವ್ರದ್ದು ಒಂದೇ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಆಸ್ಪಿರೆಂಟ್ಸು ತಮ್ಮ ದುಃಖವನ್ನು ಮೀಡಿಯಾ ಮುಂದೆ ಶೇರ್ ಮಾಡಿಕೊಂಡಿದ್ದಾರೆ, ಹಂಚಿಕೊಂಡಿದ್ದಾರೆ ಅಂತ. ಸೊ ಸರ್ಕಾರ ಇದಕ್ಕೆಲ್ಲ ಒಂದು ಆನ್ಸರ್ ಕೊಡುತ್ತೆ, ಹಾಗೆ ಇದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ ಅಂತ ಆಶಿಸುತ್ತಾ ಭಾವಿಸುತ್ತಾ, ಸೊ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ. ಅರ್ಥ ಆಯ್ತಾ? ನಮ್ಮ ಟೆಲಿಗ್ರಾಮ್ ಗ್ರೂಪು, ವಾಟ್ಸಪ್ ಗ್ರೂಪ್ ಲಿಂಕು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗಿ. ಸೊ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.